ಬಂಗಾಳದ ನವಾಬರು. ಸ್ನೇಹಿತರೆ, ಇವತ್ತು ಬಂಗಾಳದ ನವಾಬರ ಬಗ್ಗೆ ಬಹಳ ಚೆನ್ನಾಗಿ ನೀವು ತಿಳಿದುಕೊಳ್ಳಬೇಕಾದಂತಹ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಇದೆ. ಇಲ್ಲಿ ಏನಾಗಿದೆ, ಬಂಗಾಳದ ನವಾಬರು 1717 ರಿಂದ 1757ರವರೆಗೆ ಬಂಗಾಳದ ನವಾಬರು ಸ್ವತಂತ್ರವಾಗಿ ಅಧಿಕಾರ ಮಾಡ್ತಾರೆ. ಬಟ್ ಇದೇ ಬಂಗಾಳದ ನವಾಬರು 1757 ರಿಂದ 1784ರವರೆಗೆ ಇವರು ಬ್ರಿಟಿಷ್ ಸರ್ಕಾರದ ನಿಯಂತ್ರಣದಲ್ಲಿ ಕಾರ್ಯವನ್ನ ಮಾಡ್ತಾರೆ. ಸೊ ಹಾಗಾಗಿ 1717 ರಿಂದ 1884ರವರೆಗೆ ಈ ಬಂಗಾಳದ ನವಾಬಗಿರಿ ಸಂಸ್ಥಾನಗಳು ಅಧಿಕಾರದಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಆದ್ರೆ ಈ ಸಂಸ್ಥಾನಗಳನ್ನ ಸ್ಥಾಪನೆ ಮಾಡಿದವರು ಯಾರು ಅನ್ನುವಂಥ ವಿಚಾರ ಬಂದ್ರೆ, ಈ ಬಂಗಾಳದ ನವಾಬಗಿರಿಯನ್ನ ಸ್ಥಾಪನೆ ಮಾಡಿದವನೇ ಮುರ್ಷಿದ್ ಕುಲಿ ಖಾನ್. ನೆನಪಿಡಿ ಕಡೆ, ಈ ಮುರ್ಷಿದ್ ಕುಲಿ ಖಾನ್ ಇವನ ರಾಜವಂಶ ಬಂದ್ಬಿಟ್ಟು ನಾಸಿರಿ ರಾಜವಂಶ ಅಂತ. ನೀವು ಮೊಘಲರು ಓದುವಾಗ ಈ ನಾಸಿರಿ ರಾಜವಂಶದ ಬಗ್ಗೆ ನಿಮ್ಗಲ್ಲಿ ಮಾಹಿತಿ ಸಿಗತ್ತೆ, ಜಹಾಂಗೀರ್ನ ಕಾಲ. ಹಂಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಮುರ್ಷಿದ್ ಕುಲಿ ಖಾನ್ ಇಲ್ಲಿ ಅಧಿಕಾರಕ್ಕೆ ಬರ್ತಾರೆ. 1717 ರಿಂದ 1727ರವರೆಗೆ ಇದ್ದ. ಅದಾದ ನಂತರ ಸರ್ಫರಾಜ್ ಖಾನ್ ಅಧಿಕಾರಕ್ಕೆ ಬರ್ತಾನೆ. 27 ರಿಂದ 40ರವರೆಗೆ ಇವನು ಅಧಿಕಾರ ಮಾಡ್ತಾನೆ. ಅದಾದ್ಮೇಲೆ ಬಂದವನು ಅಲಿವರ್ದಿ ಖಾನ್ ಬರ್ತಾನೆ 1740 ರಿಂದ 56ರವರೆಗೆ. ಅಲಿವರ್ದಿ ಖಾನ್ ನಂತರ ಅವನ ಮೊಮ್ಮಗ ಸಿರಾಜ್ ಉದ್ ದೌಲಾ ಅಧಿಕಾರಕ್ಕೆ ಬರ್ತಾನೆ 56 ರಿಂದ 57ರವರೆಗೆ. ಇವರು ಬಂಗಾಳದ ನವಾಬಗಿರಿಯನ್ನ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದವರು. ಸಿರಾಜ್ ಉದ್ದೌಲಾ ನಂತರ ನಿಮಗೆ ಗೊತ್ತಿದೆ ಮೀರ್ ಜಾಫರ್, ಮೀರ್ ಜಾಫರ್ ನಂತರ ಮೀರ್ ಕಾಸಿಂ, ಮೀರ್ ಕಾಸಿಂ ನಂತರ ಮತ್ತೆ ಮೀರ್ ಜಾಫರ್, ಕೊನೆಗೆ ಅಧಿಕಾರ ಎಂಡ್ ಆಗಿ ಹೋಗತ್ತೆ ನಮ್ಗೆ. ಸೊ ಹಾಗಾಗಿ ಅಷ್ಟು ಇತಿಹಾಸವನ್ನ ನಾವು ಬಂಗಾಳದ ನವಾಬಗಿರಿಗೆ ಕೂಡ ಅದನ್ನ ತಿಳ್ಕತ್ತೀವಿ. ಆದ್ರೆ ಮುರ್ಷಿದ್ ಕುಲಿ ಖಾನ್ ಕೂಡ ಅಷ್ಟೇ ಬಂಗಾಳದ ಒಂದು ಸುಬೇದಾರಿಕೆಯಲ್ಲಿದ್ದವನು. ಯಾವಾಗ 1717ರ ವೇಳೆಗೆ, ಅಂದ್ರೆ ಫಾರೂಕ್ ಸಿಯಾರ್ನ ಅವನತಿಯ ಸಂದರ್ಭಕ್ಕೆ ಈ ಮುರ್ಷಿದ್ ಕುಲಿ ಖಾನ್ ಸಂಪೂರ್ಣವಾಗಿ ಸ್ವತಂತ್ರವಾದ ರಾಜವಂಶವನ್ನ ಕೂಡ ಕಟ್ತಾನೆ. ಬಟ್ ಇವನು ಮೊದಲಿಂದಲೂ ಕೂಡ ಬಂಗಾಳದ ದಿವಾನ್ ಆಗಿದ್ದವನು. ಔರಂಗಜೇಬನ ಕಾಲಕ್ಕೂ ಕೂಡ ಈತ ಔರಂಗಜೇಬನ ಕಾಲದಿಂದಲೂ ಕೂಡ ತನ್ನ ಸುಬೇದಾರಿಕೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದ. ಬಹದ್ದೂರ್ ಶಾಹನ ಕಾಲದಲ್ಲೂ ಕೂಡ ಇದ್ದ. ಯಾವಾಗ ಫಾರೂಕ್ ಸಿಯಾರ್ ಮರಣ ಹೊಂತಾನೋ ಅಲ್ಲಿಗೆ ಈ ಸಾಮ್ರಾಜ್ಯ ಅವನತಿಯನ್ನ ಕಾಣಿಸ್ಕೊಳ್ತದೆ. ಅಲ್ಲಿಗೆ ಬಂಗಾಳವನ್ನ ಕಂಪ್ಲೀಟ್ ಆಗಿ ಸ್ವತಂತ್ರ ಮಾಡಿದವನೇ ಇವನು. ಅದಾದ ಮೇಲೆ ಸರ್ಫರಾಜ್ ಖಾನ್ ಕೆಲ ಕಾಲ ಆಳ್ತಾನೆ. ಬಟ್ ಇಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ಇಲ್ಲಿ ಸಿಗಲ್ಲ. ಒಂದು ಚಂದ್ರನಾಗೂರ್ ಪ್ರದೇಶಗಳಲ್ಲಿ ಫ್ರೆಂಚರಿಗೆ ಪ್ರಾಬಲ್ಯಗಳು ಸಿಕ್ಕಿದ್ದು ಸರ್ಫರಾಜ್ ಖಾನ್ನ ಆಡಳಿತದಲ್ಲಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಲಿವರ್ದಿ ಖಾನ್ ವಿಚಾರ ನಮ್ಗೆ ಬರ್ತದೆ. ಈ ಅಲಿವರ್ದಿ ಖಾನ್ ಕೂಡ ಅಷ್ಟೇನೆ, ಈತ ಮೊದಲು ಬಿಹಾರದ ಉಪರಾಜ್ಯಪಾಲನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಯಾವಾಗ ಈ ಉಪರಾಜ್ಯಪಾಲನಾಗಿ ಈತ ಕೆಲಸವನ್ನ ಮಾಡ್ತಾ ಇದ್ದೋ ಆ ಸಂದರ್ಭದಲ್ಲೇ ಈತ ಬಂಗಾಳದ ಪ್ರಾಂತ್ಯಗಳ ಮೇಲಿನ ಜವಾಬ್ದಾರಿಯನ್ನ ತೆಗೆದುಕೊಂಡ. ಯಾವಾಗ ಜವಾಬ್ದಾರಿಯನ್ನ ತೆಗೆದುಕೊಂಡೋ ಬಿಹಾರ ಮತ್ತು ಬಂಗಾಳವನ್ನ ಕಂಪ್ಲೀಟ್ ಆಗಿ ಮೊಘಲರ ಒಂದು ಲಿಂಕ್ನ ತಪ್ಪಿಸ್ಬಿಟ್ಟು ಸಂಪೂರ್ಣ ಸ್ವತಂತ್ರ ಮಾಡಿದವನು ಇವನೇ. ನೆನಪಿಡಿ, ಮುರ್ಷಿದ್ ಕುಲಿ ಖಾನ್ ಸ್ವತಂತ್ರ ಆಗಿದ್ರು ಕೂಡ ಈತ ದೆಹಲಿಗೆ ಏನ್ ತೆರಿಗೆಯನ್ನ ಕಳಿಸ್ಬೇಕು ಅದನ್ನ ಕಳಿಸ್ತಾ ಇದ್ದ. ಸರ್ಫರಾಜ್ ಕೂಡ ಖಾನ್ ಅಷ್ಟೇನೆ. ಬಟ್ ದೆಹಲಿಯ ಆಡಳಿತವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ತಾನೇ ಸಂಪೂರ್ಣವಾದಂತ ಅಧಿಕಾರವನ್ನ ಅನುಭವಿಸ್ತವನೆ ಈ ಅಲಿವರ್ದಿ ಖಾನ್ ಕೂಡ ಬರ್ತಾನೆ. ಆದ್ರೆ ಇಂಥ ಅಲಿವರ್ದಿ ಖಾನ್ಗೆ ಏನ್ ಟ್ರೈ ಮಾಡಿದ್ರು ಗಂಡು ಮಕ್ಕಳು ಆಗಿರ್ಲಿಲ್ಲ. ಸೊ ಅದು ಒಂದು ನಿಮ್ಗೆ ಬಹಳ ವಿಚಾರಗಳು ಗೊತ್ತಿರಲಿ. ಹಾಗಾಗಿ ಇವನಿಗೆ 3 ಜನ ಹೆಣ್ಮಕ್ಳಿದ್ರು. 3 ಜನ. ಮೊದಲನೇ ಮಗಳೇ ನೆನ್ಪಿಟ್ಕೊಳ್ಳಿ ಘಾಸಿಟಿ ಬೇಗಂ. ಸರ್, ಇವರೆಲ್ಲ ಬೇಕಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಪ್ಲಾಸಿ ಕದನಕ್ಕೆ ಇವ್ರು ಬೇಕೇ ಬೇಕು. ಓಕೆ, ಘಾಸಿಟಿ ಬೇಗಂ ಇದ್ರು. ಎರಡನೇ ಮಗಳಿದ್ದವಳೆ ಮೈಮೂನಾ ಬೇಗಂ ಅಂತ, ಎರಡನೇವಳೆ ಮೈಮೂನಾ ಬೇಗಂ ಕೂಡ ಇದ್ಲು. ಮೂರನೇ ಮಗಳು ಬರ್ತಾಳೆ, ಅವಳೇನೆ ಅಮೀನಾ ಬೇಗಂ ಅಂತ ಕೂಡ ಕರಿತೀವಿ. ಓಕೆ, ಈ ಅಮೀನಾ ಬೇಗಂಳ ಮಗನೇ ಈ ಸಿರಾಜ್ ಉದ್ದೌಲಾ. ಅಮೀನಾ ಬೇಗಂನ ಮಗಳೇ ಯಾರೋ ಈ ಸಿರಾಜ್ ಉದ್ದೌಲಾ. ನೆನಪಿಟ್ಕೊಳ್ಳಿ. ಈ ಮೈಮುನಾ ಬೇಗಂಗೂ ಕೂಡ ಒಬ್ಬ ಮಗ ಇದ್ದ, ಅವನೇ ಶೌಕತ್ ಜಂಗ್ ಅಂತ, ಅವನೇ ಯಾರೋ ಶೌಕತ್ ಜಂಗ್. ಈಗ ಇವರು ಸಿರಾಜ್ ಉದ್ದೌಲಾನನ್ನ ಅಲಿವರ್ದಿ ಖಾನ್ ತನ್ನ ಮುಂದಿನ ಉತ್ತರಾಧಿಕಾರಿ ಅಂತ ನೇಮಕ ಮಾಡಿ ಸತ್ತೋಗ್ಬಿಡ್ತಾನೆ. ಅದನ್ನ ಸಹಿಸದೇ ಇದ್ದಂತಹ ಈ ಘಾಸಿಟಿ ಬೇಗಂ ಇದ್ಲಲ್ಲ ಇವಳು, ಅದಾದ ನಂತರ ಮೈಮುನಾ ಬೇಗಂ ನ ಮಗ ಶೌಕತ್ ಜಂಗ್ ನನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಇವಳು ಪ್ರಯತ್ನ ಮಾಡುವಾಗ ಸಿರಾಜ್ ಉದ್ದೌಲ್ ನನ್ನ ಘೋಷಣೆ ಮಾಡಾಗಿತ್ತು. ಹಾಗಾಗಿ ಸಿರಾಜ್ ಉದ್ದೌಲ್ ತನ್ನ ಸೈನ್ಯದ ಜವಾಬ್ದಾರಿ ಕೂಡ ಅವನೇ ವಹಿಸ್ಕೊಂಡಿದ್ದ. ಹಾಗಾಗಿ ಅಲಿವರ್ದಿ ಖಾನ್ ನಂತರ ಅವನು ಬಂದ. ಅಲ್ಲಿಗೆ ಸಿರಾಜ್ ಉದ್ದೌಲಾ ವರ್ಸಸ್ ನಿಮ್ಗೆ ಪ್ಲಾಸಿ ಕದನ ನೆಕ್ಸ್ಟ್ ಟಾಪಿಕ್ ಬಂದಾಗ ಹೇಳ್ತೀನಿ ಅಲ್ಲಿನ ಸ್ಟೋರಿಗಳು ಏನಾಯ್ತು ಅಂತ. ಈಗ ಬಂಗಾಳದ ನವಾಬಗಿರಿ ಈ ನಾಲ್ಕು ಜನರನ್ನ ಸರಿಯಾಗಿ ತಿಳ್ಕೋಬೇಕು. ಮುರ್ಷಿದ್ ಕುಲಿ ಖಾನ್, ಸರ್ಫರಾಜ್ ಖಾನ್, ಅಲಿವರ್ದಿ ಖಾನ್, ಸಿರಾಜ್ ಉದ್ದೌಲಾ ಇವ್ರು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಂದಿ ಆಗಿರ್ತಾರೆ. ಇವ್ರನ್ನ ಕೂಡ ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಚಾರದಲ್ಲಿ ನಿಮ್ಗೆ ಬರ್ತಕ್ಕಂಥದ್ದು ಯಾವ್ದು, ಮುರ್ಷಿದ್ ಕುಲಿ ಖಾನ್ ನಂತರ ಈ ಮೂರು ಜನರ ಅಧಿಕಾರವನ್ನು ಮುಗಿದ ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅವ್ರೇನೆ ಅವಧ್ ಪ್ರಾಂತ್ಯ ಅಂತ ಕರಿತೀವಿ. ಅವಧ್ ಪ್ರಾಂತ್ಯ, ಔದ್ ಪ್ರಾಂತ್ಯ ಅಥವಾ ಇವತ್ತಿನ ಬನಾರಸ್ ಅಥವಾ ವಾರಣಾಸಿ ಅಂತ ಕೂಡ ಕರಿತೀವಿ. ಈ ಕ್ಷೇತ್ರವನ್ನೇ ಆವಾಗ ಅವಧ್, ವಾರಣಾಸಿ, ಬನಾರಸ್ ಅಂತನೂ ಕೂಡ ಕರೀತಾ ಇದ್ರು. ಈ ಸಂಸ್ಥಾನವೂ ಕೂಡ ಬ್ರಿಟಿಷರ ಒಂದು ಪ್ರಾಬಲ್ಯದ ನಂತರ, ಮೊಘಲರ ಅವನತಿಯ ನಂತರ ಈ ಸಾಮ್ರಾಜ್ಯ ಹುಟ್ಕೊಳ್ಳುತ್ತೆ. ಹಾಗೆ ಈ ಸಾಮ್ರಾಜ್ಯವನ್ನು ಹುಟ್ಟಿಸಿದವನೇ ಸಾದತ್ ಖಾನ್. ಇವನು ಕೂಡ ಮೊಘಲರ ಸುಬೇದಾರ್ ಆಗಿದ್ದಂಥವನು ಸ್ವತಂತ್ರನಾಗಿ ಈ ಸಾಮ್ರಾಜ್ಯವನ್ನ ಕಟ್ಟಿದ. ಓಕೆ, ಹಾಗಾಗಿ ಈತನ ಸಾಮ್ರಾಜ್ಯ ಕಟ್ಟಿದ ನಂತರನೇ ಈತ ಸ್ವತಂತ್ರನಾಗಿದ್ದ ಯಾರ ಕಾಲದಲ್ಲಿ ಅಂತಂತಂದ್ರೆ ಒಂದನೇ ಮೊಹಮ್ಮದ್ ಶಾ ಬರ್ತಾನೆ. ಆ ಒಂದನೇ ಮೊಹಮ್ಮದ್ ಶಾನ ಹೆಸರೇ ಮೊಹಮ್ಮದ್ ಶಾ ರಂಗೀಲಾ ಅಂತ ಬರ್ತದೆ. ಅವನ ಕಾಲದಲ್ಲಿ ನಿಮಗ್ ಗೊತ್ತಿದೆ, ಇವನ ಕಾಲದಲ್ಲೇನೆ ಏನಾಯ್ತು, ದಖನ್ನ ಸುಲ್ತಾನರುಗಳು ದಾಳಿ ಮಾಡಿದ್ದು 1761ಕ್ಕೆ. ಆ ಕಾಲಕ್ಕೆ ಇವನ ಸಂಪೂರ್ಣ ಮೊಹಮ್ಮದ್ ಶಾನ ಕಾಲಕ್ಕೆನೆ ನಮ್ಗೆ ಮೂರನೇ ಪಾಣಿಪತ್ ಕದನ ಕೂಡ ನಡೆದದ್ದು. ಬಾಲಾಜಿ ಬಾಜಿರಾವ್ ಸೋತದ್ದು, ಸದಾಶಿವರಾವ್ ಭಾವೆ ತನ್ನ ಸೋಲನ್ನು ಒಪ್ಕೊಂಡಿದ್ದು. ಎಲ್ಲ ನೀವು ನೋಡಿದ್ರಿ, ಮರಾಠರ ಅವನತಿಗೂ ಒಂದು ಕಾರಣ ಆಗಿತ್ತು ಅಂತ ಕೂಡ ಅದರಲ್ಲೂ ಓದ್ತೀರಿ. ಅದಿಷ್ಟು ಕೂಡ ನಮ್ಗೆ ಎಲ್ಲಿ ಸಿಗತ್ತೆ, ಸಾದತ್ ಖಾನ್ ಬಟ್ ಈ ಸಾದತ್ ಖಾನ್ ಅಥವಾ ಬಂಗಾಳದ ಈ ಸುಬೇದಾರ್ ಅವರಿಗೆ ಒಂದು ಬಿರುದು ಕೂಡ ಇರ್ತಾ ಇತ್ತು. ಏನ್ ಬಿರುದು ಇತ್ತು? ಬುರ್ಹಾನ್. ಏನಂತ ಇತ್ತು? ಬುರ್ಹಾನ್ ಉಲ್ ಮುಲ್ಕ್. ಇವನಿಗಿದ್ದು ಬಿರುದೇನ ಬುರ್ಹಾನ್ ಉಲ್ ಮುಲ್ಕ್ ಅನ್ನುವ ಬಿರುದು ಕೂಡ ಇವನಿಗೆ ಇರ್ತಾ ಇತ್ತು. ನಂತರ ಈ ಸಾದತ್ ಖಾನ್ ಅಧಿಕಾರದ ನಂತರ ಸಫ್ದರ್ ಜಂಗ್ ಅಂತ ಕೂಡ ಬರ್ತಾನೆ, ಅವನ ಅಳಿಯ. ಕೆಲ ಕಾಲದ ಒಳಗೆ ಇವನು ಅಧಿಕಾರ ಮಾಡ್ತಾನೆ, ಯಾರೋ ಸಫ್ದರ್ ಜಂಗ್ ಇವನು ಅಧಿಕಾರವನ್ನ ಮಾಡ್ತಾನೆ. ಅದಾದ್ಮೇಲೆ ಬಂದವನೇ ಶುಜಾ ಉದ್ದೌಲಾ. ನೀವು ಬಕ್ಸರ್ ಕದನದ ಬಗ್ಗೆ ನೀವು ತಿಳ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ಸಾದತ್ ಖಾನ್, ಆಮೇಲೆ ಬಂದವನು ಸರ್ಫದರ್ ಜಂಗ್, ಅದಾದ್ಮೇಲೆ ಬಂದವನೇ ಶುಜಾ ಉದ್ದೌಲಾ. 1754ರಿಂದ 64ರವರೆಗೆ ಇವನು ಅಧಿಕಾರದಲ್ಲಿದ್ದ. 1754ಕ್ಕೆ ಇವನು ಕೂಡ ಅವಧ್ನ ನವಾಬಗಿರಿಯನ್ನ ಒಪ್ಕೊಂಡು ಸ್ವತಂತ್ರನಾಗಿ ಅಧಿಕಾರ ಮಾಡ್ದ. ಆದ್ರೆ ಇವನ್ ಮಾಡಿ ಒಂದು ನಮಕ್ ಹರಾಮ್ ಕೆಲಸ ಕೂಡ ಹೇಳ್ತೀನಿ. 1761ರಲ್ಲಿ ಈತ ಮರಾಠರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಯಾವಾಗ ಅಲ್ಲಿ ಅಹಮದ್ ಶಾ ಅಬ್ದಾಲಿ ಇದನ್ನ ಒಂದು ಮತೀಯ ಹೋರಾಟವನ್ನಾಗಿ ಆತ ಕನ್ವರ್ಟ್ ಮಾಡ್ದ. ಆಗ ಈತ ಕಂಪ್ಲೀಟ್ ಆಗಿ ಅಫ್ಘನ್ ಸರ್ದಾರರಿಗೆ ತನ್ನ ಬೆಂಬಲವನ್ನ ಕೂಡ ಈತ ಕೊಟ್ಟಿದ್ದ. ಹಾಗೆ ಕೊಟ್ಟಿದ್ರಿಂದಾಗಿನೇ 1761ರ ಆ ಒಂದು ಮೂರನೇ ಪಾಣಿಪತ್ ಕದನದಲ್ಲಿ ಬಹಳ ದೊಡ್ಡ ಸೋಲು ಆಗತ್ತೆ. अदाद मेले निम्गे गोत्तिदे शुजा उद्दौला बक्सर कदनदल्ली भागवहिसिद बक्सर कदनदल्ली भागवहिसि सोतु 1765रल्ली अलाहाबाद ಒಪ್ಪಂದ ಕೂಡ ಮಾಡ್ಕೊಂಡ ಹಾಗಾಗಿ ನೀವು ಬಕ್ಸರ್ ಕದನ ಓದೋಕ್ಕಿಂತ ಮುಂಚೆ ಈ ಬ್ಯಾಕ್ ಹಿಸ್ಟರಿ ಚೆನ್ನಾಗಿ ತಿಳ್ಕೋಬೇಕು ಅವಧ್ ಪ್ರಾಂತ್ಯ ಇತ್ತು ಇದು ಸಾದತ್ ಖಾನ್ ಆಮೇಲೆ ಸಫದರ್ ಜಂಗ್ ಅವರು ಕೂಡ ಆಳ್ವಿಕೆ ಮಾಡ್ತಾರೆ ಈ ಸಫದರ್ ಜಂಗ್ ನಂತರ ಬಂದವನೇ ಶುಜಾ ಉದ್ದೌಲಾ ಇವರು ಕೂಡ ನಿಮಗೆ ಉತ್ತರದಲ್ಲಿ ಈ ಮೂರು ಸಾಮ್ರಾಜ್ಯಗಳು ಅತ್ಯಂತ ಪ್ರಬಲವಾದಂತ ಸಾಮ್ರಾಜ್ಯಗಳಾಗಿತ್ತು ಅದಾದ ಮೇಲೆ ದಕ್ಷಿಣದಲ್ಲಿ ಬ್ರಿಟಿಷರಿಗೆ ತಲೆನೋವಾಗಿದ್ದ ಸಾಮ್ರಾಜ್ಯ ಅಂದ್ರೆ ಮೈಸೂರು ಪ್ರಾಂತ್ಯ ನಿಮಗೆ ನೆನಪಿರಲಿ ಮೈಸೂರು ಪ್ರಾಂತ್ಯ ಹೈದರಾಲಿ ಮತ್ತೆ ಟಿಪ್ಪು ಬರ್ತಾರೆ ನಿಮಗೆ ಗೊತ್ತಿದೆ ಎರಡನೇ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿ ಇದ್ದರು ಅಂದ್ರೆ ಚಿಕ್ಕದೇವರಾಜ ಒಡೆಯರ್ ಮರಣದ ನಂತರ ಈ 1704 ರಿಂದ ಮೈಸೂರು ಸ್ವಲ್ಪ ಕೆಳಮುಖ ಆಗ್ತಾ ಬಂತು ಕಾರಣ ಅಂದ್ರೆ ಡೆಮ್ ಅಂಡ್ ಡೆಫ್ ದೊರೆಯಾಗಿದ್ದ ಎರಡನೇ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿ ಇದ್ದರು ಇವರ ಅಧಿಕಾರದಲ್ಲಿ ಇದ್ದಾಗ ದಳವಾಯಿಗಳ ಪ್ರಾಬಲ್ಯ ಹೆಚ್ಚಾಗಿತ್ತು ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ನಲ್ಲಿ ನಿಮಗೆ 8 ಅವರ್ಗಳ ಮೈಸೂರು ಒಡೆಯರ್ ವಿಡಿಯೋ ಇದೆ ಸ್ನೇಹಿತರೆ ಅದರ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಕೆಳಗಡೆ ಇರುತ್ತೆ ನೋಡ್ಕೊಳ್ಳಿ ಅದನ್ನ ಓಕೆ ಮೈಸೂರು ಒಡೆಯರ್ 8 ಅವರ್ ಕಂಪ್ಲೀಟ್ ಮಾಡಿದೀನಿ ಈ ದಳವಾಯಿಗಳ ಆಡಳಿತ ಇತ್ತು ಈ ದಳವಾಯಿಗಳ ಆಡಳಿತದಲ್ಲಿ ಒಬ್ಬ ಬಂದವನೇ ಆ ಕಾಲಕ್ಕೆ ದೇವರಾಜಯ್ಯ ಇದ್ದ ಈ ದೇವರಾಜಯ್ಯನ ಕಾಲದಲ್ಲೇ ಹೈದರಾಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಎಂಟ್ರಿ ಆಗ್ತಾನೆ ಅದಾದ ಮೇಲೆ ನಂಜರಾಜಯ್ಯನ ಕಾಲ ಬಂತು ಈ ನಂಜರಾಜಯ್ಯ ದಳವಾಯಿಯಾಗಿದ್ದಾಗಲೇ ಹೈದರಾಲಿ ಇಡೀ ಮೈಸೂರಿನ ಅಧಿಕಾರವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತಾ ಹಾಗಾಗಿ 1760 ರಿಂದ ಅಪ್ಪ ಮಗ 1799 ರವರೆಗೆ ಅಧಿಕಾರ ಮಾಡ್ತಾರೆ ಇದರ ಮಧ್ಯೆ ನೀವು ಓದಬೇಕಾಗಿರೋದು ಬ್ರಿಟಿಷರು ವರ್ಸಸ್ ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಓದ್ತೀರಾ ಹಾಗಾಗಿ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಹೈದರಾಲಿ ಎಂಟ್ರಿ ಆಗಿದ್ ಹೇಗೆ अंत सैनिकनागी सेना दंडनायकनागी मुंदे इडी मैसूर प्रांत्यवन्न आळिदवनु ई हैदराली आनंतर ಟಿಪ್ಪು ಸುಲ್ತಾನ್ निमगे गोत्तिदेयल्ल 1761 रिंद 82 रवरेगे अंद्रे एरडने ಆಂಗ್ಲೋ ಮೈಸೂರಿನ ಪೋರ್ಟ್ನೋವಾ ಕಾಳಗದಲ್ಲಿ ಹೈದರಾಲಿ ಸುತ್ತ ಹೋಗ್ತಾರೆ ಆಮೇಲೆ ಅದೇ ಎರಡನೇ ಆಂಗ್ಲೋ ಮೈಸೂರದಲ್ಲಿ ಟಿಪ್ಪು ಅಧಿಕಾರವನ್ನು ತಗೊಂಡು 82 ರಿಂದ 99 ನಾಲ್ಕನೇ ಆಂಗ್ಲೋ ಮೈಸೂರದವರೆಗೂ ಕೂಡ ಟಿಪ್ಪು ಸುಲ್ತಾನ್ ಇದ್ದ ಅಂತ ಕೂಡ ಓದ್ತೀವಿ ಮತ್ತೊಂದು ದಕ್ಷಿಣದಲ್ಲಿ ಅತ್ಯಂತ ಪ್ರಬಲವಾದ ಸಾಮ್ರಾಜ್ಯ ಅಂದ್ರೆ ಕೇರಳ ಪ್ರಾಂತ್ಯ ತಿರುವಾಂಕೂರುವನ್ನ ಓಕೆ ತಿರುವಾಂಕೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೇರಳ ಪ್ರಾಂತ್ಯದಲ್ಲಿ ಅಧಿಕಾರದಲ್ಲಿ ಇದ್ದವನೇ ರಾಜ ರಾಮವರ್ಮನ ಮಗ ರಾಜ ಮಾರ್ಥಾಂಡವರ್ಮ ಡಚ್ಚರಿಗೂ ಮತ್ತೆ ಬ್ರಿಟಿಷರಿಗೂ ಸಿಂಹ ಸ್ವಪ್ನವಾಗಿದ್ದವನು ಕೊಚ್ಚಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿದವನೇ ರಾಜ ಮಾರ್ಥಾಂಡವರ್ಮ ನಿಮಗೆ ಈ ವಿಡಿಯೋ ಡಚ್ಚರು ಪಾಠ ಮಾಡಿದೀನಲ್ಲ ಅಲ್ಲಿ ಡಿಟೇಲ್ ಆಗಿ ಇವ್ರ ಬಗ್ಗೆ ಪಾಠ ಮಾಡಿದೀನಿ ಹಾಗಾಗಿ ಅಲ್ಲೊಂದು ಸ್ವಲ್ಪ ನೀವು ನೋಡ್ಕೊಳ್ಬೇಕು ಇದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತವನೇ ರಾಜ ಮಾರ್ಥಾಂಡವರ್ಮನ ಬಗ್ಗೆ ಕೂಡ ನೀವು ತಿಳ್ಕೊತೀರಾ ಕೇರಳ ಪ್ರಾಂತ್ಯದಲ್ಲಿ ಅದಾದ ಮೇಲೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತ ಮತ್ತೊಂದು ವಿಚಾರ ಅಂತಂದ್ರೆ ಈ ಸಿಖ್ ಸಾಮ್ರಾಜ್ಯ ಬರೋಕ್ಕಿಂತ ಮುಂಚೆ ರಾಜಸ್ಥಾನದ ವಿಚಾರವನ್ನ ಕೂಡ ನೀವು ತಿಳ್ಕೊಳ್ಬೇಕು ರಾಜಸ್ಥಾನದಲ್ಲಿ ಏನಾಗಿತ್ತು ಅಂತಂದ್ರೆ ಆ ಕಾಲಕ್ಕೆ ಜಾಟರು ಬರ್ತಾರೆ ಜಾಟರು ತಮ್ಮ ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವರು ರಾಜಸ್ಥಾನದಲ್ಲಿ ಭರತಪುರ ಓಕೆ ಭರತಪುರವನ್ನ ಪ್ರಮುಖ ಕೇಂದ್ರವನ್ನಾಗಿ ಕೂಡ ಮಾಡ್ಕೊಳ್ತಾರೆ ಸರ್ ಭರತಪುರ ಯಾಕೆ ನೀವು ಇಲ್ಲಿ ಹೇಳ್ತಾ ಇದ್ದೀರಿ ಅಂತ ನೀವು ಹೇಳ್ತೀರಿ ಮುಂದೆ ನಿಮಗೆ ಬರುತ್ತೆ 1857ರ ಕ್ರಾಂತಿಯಲ್ಲಿ ಈ ಪ್ರಾಂತ್ಯದಲ್ಲಿ ದಂಗೆಯ ನೇತೃತ್ವ ವಹಿಸ್ತವ್ರು ಯಾರು ಅಂದಾಗ ಮತ್ ನೀವು ಇಲ್ಲಿಯೇ ಬರ್ಬೇಕು ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀರಿ ಇದನ್ನ ರಾಜಸ್ಥಾನದ ಭರತಪುರದಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಹಾಗೆ ಮಾಡಿದವನೇ ಸೂರಜ್ ಮಲ್ ಅಂತ ನೆನಪಿಡಿಕೊಳ್ಳಿ ಹಾಗೆ ಅದನ್ನ ಸ್ಥಾಪನೆ ಮಾಡಿದವನು ಯಾರು ಅಂತಂದ್ರೆ ಸೂರಜ್ ಮಲ್ ಬರ್ತಾನೆ ಇವನಲ್ಲಿ ರಾಜಸ್ಥಾನದಲ್ಲಿ ರಾಜಸ್ಥಾನದಿಂದ ಸ್ವಲ್ಪ ನಿಮ್ಗೆ ಮೇಲ್ಭಾಗಕ್ಕೆ ಹೋದ್ರೆ ಪೂರ್ವ ಪಂಜಾಬ್ ಭಾಗ ಬರುತ್ತೆ ಇವತ್ತಿನ ನಮ್ಮ ಪಾಕಿಸ್ತಾನದ ಭಾಗ ಏನಿದೆಯಲ್ಲ ಅದನ್ನ ಪೂರ್ವ ಪಂಜಾಬ್ ಭಾಗ ಅಂತ ಕರಿತೀವಿ ಅಲ್ಲಿ ಕೂಡ ಅಲಿ ಮೊಹಮ್ಮದ್ ಖಾನ್ ಓಕೆ ಅಲಿ ಮೊಹಮ್ಮದ್ ಖಾನ್ ಅಧಿಕಾರದಲ್ಲಿದ್ದ. ಇವನು ಅಫ್ಘನ್ನರ ಸುಬೇದಾರಿಕೆಯನ್ನು ಒಪ್ಪಿಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ದ. ಇವನನ್ನೇ ಕೂಡ ಮುಂದೆ ಎತ್ತಾಕ್ಬಿಟ್ಟು ಅಧಿಕಾರಕ್ಕೆ ಬಂದವ್ರೆ ಈ ರಣಜಿತ್ ಸಿಂಗ್. ಇದು ಕೂಡ ನಿಮಗೆ ನೆನಪಿಡಿ. ರಣಜಿತ್ ಸಿಂಗ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಏನಾಗಿತ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್, ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ನಾನು. 10ನೇ ಧರ್ಮಗುರು ಗುರು ಗೋವಿಂದ್ ಸಿಂಗ್ ಗೊತ್ತು ನಿಮ್ಗೆ. ಅವನ ನಂತರ ಗುರು ಪರಂಪರೆ ನಿಂತೋಯ್ತು, ಆದ್ರೆ ಸೈನ್ಯ ವ್ಯವಸ್ಥೆಯನ್ನ ಹುಟ್ಟಾಕ್ತಾನೆ. ಹಾಗೆ ಸೈನ್ಯ ವ್ಯವಸ್ಥೆಯನ್ನ ಹುಟ್ಟಾಕಿದಾಗ ಸಿಖ್ ಸಾಮ್ರಾಜ್ಯದಲ್ಲಿ ಬಂಗ ಬಹದ್ದೂರ್ ಅಥವಾ ಬಂದ ಬಹದ್ದೂರ್ ಅಂತ ಕೂಡ ಓದ್ತೀರಿ. ಇವನ ಒಂದು ಸೈನಾ ವ್ಯವಸ್ಥೆ ಚಟುವಟಿಕೆಗಳು ನಡೀತವೆ. 1708ರಲ್ಲಿ ಇವನು ಮರಣ ಹೊಂತಾರೆ. ನೆಕ್ಸ್ಟ್ ಈ ಪ್ರಾಂತ್ಯಕ್ಕೆ ಮಹಾರಾಜ ರಣಜಿತ್ ಸಿಂಗ್ ಅಫ್ಘನ್ ಸುಬೇದಾರಿಕೆಯನ್ನು ಒಪ್ಪಿಕೊಂಡು ಮುಲ್ತಾನ್ ಭಾಗದಲ್ಲಿ ಸುಕರ್ ಚಾಕಿಯ ಪ್ರಾಂತ್ಯದಿಂದ ಅಧಿಕಾರಗಳನ್ನ ಶುರು ಮಾಡ್ತಾನೆ. ಅದಾದ್ಮೇಲೆ 1799ರವರೆಗೆ ಇವನ್ಗೆ ಲಾಹೋರ್ ಪ್ರಾಂತ್ಯಗಳು ಕೂಡ ಸಿಗ್ತವೆ. ಅದಾದ್ಮೇಲೆ 1802ರಿಂದ 1805ರವರೆಗೆ ಈತ ಅಮೃತ್ಸರ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಬ್ರಿಟಿಷರ ಜೊತೆ ಅಮೃತ್ಸರ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸಟ್ಲೇಜ್ ನದಿ ಭಾಗವನ್ನ ನೆನ್ಪಿಟ್ಕೊಳ್ಳಿ. ಸಟ್ಲೇಜ್ ನದಿ ಭಾಗವನ್ನ ಸಿಖ್ ಸಾಮ್ರಾಜ್ಯಕ್ಕೂ ಭಾರತಕ್ಕೂ ಒಂದು ಮಧ್ಯಗೆರೆಯನ್ನಾಗಿ ಮಾಡ್ಕೊಂಡ. ಮುಂದೆ ಇದೇ ರಣಜಿತ್ ಸಿಂಗ್ ಮರಣ ಹೊಂದಿದ ಮೇಲೆ ಇವನ ಹೆಂಡತಿ ರಾಣಿ ಜಿಂದಾನ್ ಅಧಿಕಾರ ಮಾಡ್ತಾಳೆ. ರಾಣಿ ಜಿಂದಾನ್ ಪ್ಲಸ್ ಅವನ ಮಗ ದುಲೀಪ್ ಸಿಂಗ್ ಅಧಿಕಾರ ಮಾಡ್ತಾರೆ. ಇವತ್ತು ಟ್ರೆಂಡ್ ಅಲ್ಲಿರೋ ಒಂದು ಕರೆಂಟ್ ಅಫೇರ್ಸ್ ಇದೆಯಲ್ಲ, ಇದೇ ದುಲೀಪ್ ಸಿಂಗ್ ಲಾರ್ಡ್ ಡಾಲ್ಹೌಸಿಗೆ ಯಾವುದೋ ಕೊಹಿನೂರು ವಜ್ರವನ್ನ ಕೊಟ್ಟಿದ್ದ. ಆದ್ರೆ ಕೊಹಿನೂರು ವಜ್ರವನ್ನ ಇಂಗ್ಲೆಂಡ್ ನ ಯಾವುದೇ ರಾಜರು ಧರಿಸೋದಿಲ್ಲ, ರಾಣಿಯರು ತಮ್ಮ ಕಿರೀಟದಲ್ಲಿ ಧರಿಸ್ತಾರೆ. ಹಂಗಾಗಿ ಬ್ರಿಟನ್ ರಾಣಿಯ ಕಿರೀಟ ಇದೆ, ಯಾಕಂದ್ರೆ ಅದಕ್ಕಿರುವಂತ ಒಂದು ಶಾಪ, ಯಾರು ಇದನ್ನ ಇಟ್ಕೋತಾರೋ ಆ ಸಾಮ್ರಾಜ್ಯ ಅವನತಿ ಆಗತ್ತೆ ಅಂತ. ಹಂಗಾಗಿ ಸಿಕ್ಕರು ಈ ಪ್ರಾಂತ್ಯವನ್ನ ಏನ್ ಮಾಡ್ತಾರೆ, ಉಳಿಸ್ಕೋತಾರೆ. ಇದಿಷ್ಟು ಕೂಡ ನಿಮ್ಗೆ 18ನೇ ಶತಮಾನದ ವೇಳೆಗೆ ಬ್ರಿಟಿಷ್ ಆಡಳಿತಕ್ಕೆ ಸಿಂಹ ಸ್ವಪ್ನವಾಗಿದ್ದಂತ ಪ್ರಾಬಲ್ಯ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕಾರ್ನಾಟಿಕ್ ವಾರ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಧನ್ಯವಾದಗಳು. ಅಲ್ಲಿಯವರೆಗೂ ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀರಿ. ಹಾಗಾಗಿ ಈ ವಿಡಿಯೋಕ್ಕೆ ಧನ್ಯವಾದಗಳು. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಎಲ್ಲರಿಗೂ ಕೂಡ ವಿಡಿಯೋವನ್ನ ಶೇರ್